ಸೊ ಗೈಸ್, ಫೈನಲಿ ಕೆ ಪಿ ಎಸ್ ಸಿ ಇಂದ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಓನ್ಲಿ ಫಾರ್ ಕಲ್ಯಾಣ ಕರ್ನಾಟಕ. ಸೊ ಹೈದರಾಬಾದ್ ಕರ್ನಾಟಕ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ, ಸೊ ಅವ್ರಿಗೆ ಮಾತ್ರ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಬಿಕಾಸ್ ನೋಡಿ, ಅವರಿಗೆ 6 ಮತ್ತು 7 ತಾರೀಕು ಎಕ್ಸಾಮ್ ಇದೆ. ಈ ಫಸ್ಟ್ ವೀಕ್ನ ಶನಿವಾರ ಹಾಗೂ ಭಾನುವಾರ ಏನಿದೆ ಅವರಿಗೆ ಕನ್ನಡ ಪೇಪರ್ ಆ್ಯಂಡ್ ಮೇನ್ ಪೇಪರ್ ಏನಿದೆ, 2, 6 ಮತ್ತು 7ಕ್ಕೆ ನಡೆಯುತ್ತೆ. ಸೊ ಅವರಿಗೆ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ 15 ಪೋಸ್ಟ್ಗಳಿಗೆ ಒಂದು ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಅದೇ ರೀತಿ ಆರ್ ಪಿ ಸಿನವರಿಗೆ ಇನ್ನೂ ಲಿಂಕ್ ರಿಲೀಸ್ ಮಾಡಿಲ್ಲ. ಅವರಿಗೆ 20, 21ಕ್ಕೆ ಎಕ್ಸಾಮ್ ಇರೋದ್ರಿಂದ ಅವರಿಗೆ ಇನ್ನೂ ಸ್ವಲ್ಪ ಲೇಟಾಗಿ ಲಿಂಕನ್ನು ರಿಲೀಸ್ ಮಾಡ್ತಾರೆ. ಅಂದರೆ 2-3 ಡೇಸ್ ಬಿಫೋರು ಒಂದು ಲಿಂಕನ್ನು ರಿಲೀಸ್ ಮಾಡ್ತಾರೆ, ಆಯಿತಾ. ಸೊ ಅದರೊಂದಿಗೆ ಈ ಒಂದು ವಿಡಿಯೋದಲ್ಲಿ ಹಾಲ್ ಟಿಕೆಟ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಅದೇ ರೀತಿ ಒಂದು ಪ್ರೆಸ್ ನೋಟ್ ಕೂಡ ಬಿಟ್ಟಿದ್ದಾರೆ. ಸೊ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಬಿಟ್ಟಿದ್ದಾರೆ. ಎಲ್ಲದರ ಬಗ್ಗೆ ಒಂದು ಡಿಸ್ಕಸ್ ಮಾಡೋಣ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡುತ್ತಿಲ್ಲ, ಹಾಗೆ ವಾಚ್ ಮಾಡ್ತಾಯಿದ್ರೆ. ಸೊ ನಿಮ್ಮ 1 ಲೈಕ್ ಮತ್ತು 1 ಸಬ್ಸ್ಕ್ರೈಬ್ ನಮ್ಮ ಹೆಚ್ಚಿನ ವೀಡಿಯೋಸ್ ಮಾಡಲಿಕ್ಕೆ ಮೋಟಿವೇಟ್ ಮಾಡುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಹಾಗಾದರೆ ಇದರೊಂದಿಗೆ ಬೆಲ್ಲೈಕನ್ ಕೂಡ ನೀವು ಪ್ರೆಸ್ ಮಾಡ್ಕೊಳ್ಳಿ, ಆಯಿತಾ. ಲೇಟೆಸ್ಟ್ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರ್ತವೆ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಹೈದರಾಬಾದ್ ಕರ್ನಾಟಕ ಏನು 15 ಪೋಸ್ಟ್ಗಳಿದ್ದಾವೆ, 6 ಮತ್ತು 7ನೇ ತಾರೀಕಿಗೆ ನಡೆಯುತ್ತೆ. ಅಂದರೆ ಇನ್ ಕಮಿಂಗ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸೊ 6, 6 ಆ್ಯಂಡ್ 7, ಸೊ ಅವರಿಗೆ ಒಂದು ಎಕ್ಸಾಮ್ಸ್ ನಡೆಯುತ್ತೆ, ಎಕ್ಸಾಮ್ ನಡೆಯುತ್ತೆ. ಓಕೆ, ಸೊ ಅವ್ರಿಗೆ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ಮೊದಲನೇದಾಗಿ ಒಂದು ಪ್ರೆಸ್ ನೋಟ್ ಕೂಡ ಬಿಟ್ಟಿದ್ದಾರೆ ರಿಗಾರ್ಡಿಂಗ್ ಎಕ್ಸಾಮ್ ಡೇಟೆಡ್. ಓಕೆ, ಸೊ ಆ ಪ್ರೆಸ್ ನೋಟ್ ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲೇ ಅಫಿಷಿಯಲ್ ವೆಬ್ಸೈಟ್ ಇದರಲ್ಲಿ ಫಸ್ಟ್ ಪೇಜಲ್ಲೇ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದಾರೆ. ಸೊ ಈ ಪ್ರೆಸ್ ನೋಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪ್ರೆಸ್ ನೋಟ್ ಇರುತ್ತೆ. ಅಂದರೆ ಯಾವ ರೀತಿ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ನೀವು ನೋಡ್ಕೋಬೋದು. ಸೊ ಇದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಅಲ್ಲಿಂದ ಚೆಕ್ ಕ್ಲಿಕ್ ಮಾಡಿ ಇಲ್ಲಿಂದ ನೀವು ಕೂಡ ಈ ಒಂದು ಇನ್ಸ್ಟ್ರಕ್ಷನ್ನ ನೀವು ಓದ್ಬೋದು. ಅದೇ ರೀತಿ ಒಂದು ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕನ್ನು ಕೊಟ್ಟಿದ್ದಾರೆ, ಇದನ್ನು ಕ್ಲಿಕ್ ಮಾಡಿದರೆ ಸೊ ನೀವು ಡೈರೆಕ್ಟ್ ಈ ಪೇಜಿಗೆ ಹೋಗ್ತೀರಾ. ಓಕೆ, ಸೊ ಇದು ಏನಂದರೆ ನೀವು ಅಪ್ಲಿಕೇಶನ್ ಫಿಲ್ ಮಾಡುವಾಗ ಏನು 1 ಟೈಮ್ ರಿಜಿಸ್ಟ್ರೇಷನ್ ಮಾಡಿದಿರಿ ಆ ಒಂದು ಪೇಜ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಸೊ ಆವಾಗ ನೀವು ಏನು ಒಂದು ಇನ್ಫಾರ್ಮೇಷನನ್ನು ಫಿಲಪ್ ಮಾಡಿದಿರಿ, ಸೊ ಆ ಎಲ್ಲ ಇನ್ಫಾರ್ಮೇಷನ್ನ ಇಲ್ಲಿ ಅಂದರೆ 1 ಟೈಮ್ ಅಪ್ಲಿಕೇಶನ್ ಲಾಗಿನ್ ಮಾಡುವಾಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ನೀವೇನು ಕೊಟ್ಟಿರ್ತೀರಲ್ಲ, ಸೊ ಆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ನ ಇಲ್ಲಿ ಓಕೆ ಎಂಟರ್ ಮಾಡಿ. ಸೊ ಇಲ್ಲಿ ನಾನು ಯೂಸರ್ ನೇಮ್ ಪಾಸ್ವರ್ಡ್ನ ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 9 4 8 2 4 ಎಸ್ ಕ್ಯಾಪ್ಚ ಕೋಡ್ ಎಂಟರ್ ಮಾಡಿದ್ದೀನಿ. ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಗೋ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಈ ಒಂದು ಪೇಜ್ ನಿಮ್ಮ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡಿದಾಗ, ಪೋಸ್ಟ್ನ ಅಪ್ಲೈ ಮಾಡಿದಾಗ ಈ ಒಂದು ಪೇಜ್ ನಿಮಗೇನು ಓಪನ್ ಆಗುತ್ತೆ, ಇಲ್ಲಿ ಇದು ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆ ಗೊತ್ತಾ. ಸೊ ಇದ್ರ ಮೇಲೆ ನೀವು ನೋಡ್ಬೋದು ಇಲ್ಲಿ ಅಡ್ಮಿಟ್ ಕಾರ್ಡ್ ಅಂತ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ನಂಬರ್ ಅಂತ ಇದೆ. ಓಕೆ, ಸೊ ಇಲ್ಲಿ 1 ಕ್ಲಿಕ್ ಮಾಡಿದರೆ ಕೆಳಗಡೆ, ಸೊ ಯಾಕಂದರೆ ನಮ್ಮದು ಆರ್ ಪಿ ಸಿಯಲ್ಲಿ ಬರುತ್ತಲ್ಲ ಹಾಗಾಗಿ ನಮಗಿಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಸೊ ಇನ್ ಕೇಸ್ ನೀವು ಹೈದರಾಬಾದ್ ಕರ್ನಾಟಕದವರಿದ್ದರೆ ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಶನ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಕೊಟ್ಟರೆ ನಿಮ್ಮ ಪ್ರವೇಶ ಪತ್ರ ಏನಾಗುತ್ತೆ ಅದು ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ನಿಮ್ಮ ಈ ಒಂದು ಮೇನ್ ಪೇಜಿಂದ ಡೌನ್ಲೋಡ್ ಆಗುತ್ತೆ. ಓಕೆ, ಅಫಿಷಿಯಲ್ ಪೇಜಿಂದ ಡೌನ್ಲೋಡ್ ಆಗುತ್ತೆ. ಹೀಗೆ ನೀವು ನಿಮ್ಮ ಒಂದು ಪ್ರವೇಶ ಪತ್ರ ಕೂಡ ಅವನ್ನು ಡೌನ್ಲೋಡ್ ಮಾಡ್ಕೋಬೋದು. ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಏನು ಬಂದುಬಿಟ್ಟು, ಸೊ ಅದೇ ಪರೀಕ್ಷಾ ಕೇಂದ್ರದಲ್ಲಿ ಕಡ್ಡಾಯವಾಗಿ ಯಾವ ರೀತಿ ಬಟ್ಟೆಯನ್ನು ಹಾಕಬೇಕು, ಯಾವ ಟೈಮಿಗೆ ಹಾಜರಾಗಬೇಕು, ಸೊ ಏನೆಲ್ಲ ಡೂಸ್ ಆ್ಯಂಡ್ ಡೋಸ್ ಏನು ಡೋಂಟ್ಸ್ ಏನೇನಿದೆ ಎಲ್ಲದನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಡ್ರೆಸ್ ಕೋಡು ಅನ್ನೋ ಒಂದು ಮಾಹಿತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ತರಬೇಕಾದ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಸೊ ಮತ್ತು ಏನೇನು ತರಬೇಕು, ಏನೇನು ತರಬಾರ್ದು, ಯಾವ ಡ್ರೆಸ್ ಕೋಡಲ್ಲಿ ಬರಬೇಕು, ಸೊ ಎಲ್ಲದರ ಮಾಹಿತಿಯನ್ನು ಈ ಒಂದು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇದನ್ನೆಲ್ಲ ಓದ್ತಾ ಹೋಗಲ್ಲ, ಯಾಕಂದರೆ ವಿಡಿಯೋ ಲೆಂತಿ ಆಗೋಗುತ್ತೆ. ಸೊ ಇದನ್ನೆಲ್ಲ ಒಂದು ಇನ್ಫಾರ್ಮೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿಕೊಂಡು ಆರಾಮಾಗಿ ಕ್ಲೀನಾಗಿ 1 ಬೈ 1 ಇದನ್ನು ನೀವು ಓದ್ಬೋದು. ಓಕೆ, ಸೊ ಕ್ಲೀನಾಗಿ ಓದ್ಕೊಂಡು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ಫುಲ್ ಸ್ಲೀವ್ಸ್ ಯಾವುದೇ ಕಾರಣಕ್ಕೂ ಹಾಕ್ಕೊಳೋಗ್ಬೇಡಿ. ಹಾಫ್ ಸ್ಲೀವ್ಸಲ್ಲೇ ಹೋಗಿ, ಬೋತ್ ಫಾರ್ ಲೇಡೀಸ್ ಆ್ಯಂಡ್ ಮೇಲ್ ಆ್ಯಂಡ್ ಫೀಮೇಲ್ ಇಬ್ರಿಗೂ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇಬ್ರಿಗೂ ಹೇಳ್ತಿರೋದು. ಅಂದರೆ ಕೆ ಎನಲ್ಲಿ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೂಡ ಅವನು ಫಾಲೋ ಮಾಡಿದರು ತುಂಬ ಕಡೆ. ಸೊ ಹಾಗಾಗಿ ಕೆ ಪಿ ಎಸ್ ಸಿ ಕೂಡ ಅದೇ ಒಂದು ಫಾಲೋ ಮಾಡ್ಬೋದು ಅನಿಸುತ್ತೆ. ಸೊ ಯಾಕಂದರೆ ಇಲ್ಲಿ ಡ್ರೆಸ್ ಕೂಡ ಅಲ್ಲಿ ಕೊಟ್ಟಿದ್ದಾರೆ, ಟೀ ಶರ್ಟ್ಸ್ ಆ್ಯಂಡ್ ಫ್ರೀಲ್ಸ್ ಅಂತ. ಸೊ ಹಾಗಾಗಿ ಹಾಫ್ ಸ್ಲೀವ್ಸ ಪ್ರಿಫರ್ ಮಾಡಿ.
ಸೊ ಫುಲ್ ಸ್ಲೀವ್ಸ್ನ ಅವಾಯ್ಡ್ ಮಾಡಿ ಆದಷ್ಟು. ಸೊ ಆಲ್ ದಿ ಬೆಸ್ಟ್ ಹೇಳ್ತಾ ಹೈದರಾಬಾದ್ ಕರ್ನಾಟಕದವರಿಗೆ. ಸೊ ವೆರಿ ಸೂನ್ RPC 230 ಪೋಸ್ಟ್ ಇದೆ, ಅವರಿಗೂ ಕೂಡ ಒಂದು ಲಿಂಕನ್ನು ಬಿಡುಗಡೆ ಮಾಡ್ತಾರೆ, ಯಾಕೆಂದರೆ ಅವ್ರದ್ದು ಎಕ್ಸಾಮ್ಸ್ ಇನ್ನೂ ಲೇಟ್ ಆಗಿರೋದ್ರಿಂದ. ಸೊ ಅವರಿಗೆ ಒಂದು 3-4 ಡೇಸ್ ಬಿಫೋರ್ ಲಿಂಕನ್ನು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಅಲ್ಲಿವರೆಗೂ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ತಾ ಇರಿ. ಸೊ ಹೈದರಾಬಾದ್ ಕರ್ನಾಟಕದವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.